ಕ್ಲೈಂಟ್ಸ್ 15,000 ನಿಮ್ ಹತ್ರ ಇದೆಯಾ? ಶಾಪಿಂಗ್ ಮಾಡಬೇಡಿ, ನಿಮ್ ಹತ್ರನ ಇಟ್ಕೊಳ್ಳಿ. ಇವತ್ತು ನಾನು ಹೇಳಕ್ ಹೊರಟಿರುವಂತ ಈ ಬಿಸ್ನೆಸ್ ಐಡಿಯಾ ಖಂಡಿತವಾಗ್ಲು ಕೇವಲ 15,000 ನೀವು ಸ್ಟಾರ್ಟ್ ಮಾಡಬಹುದು. ಜೊತೆಗೆ ಬೇರೆ ಯಾವುದೇ ರೀತಿಯಾದಂತಹ ಇನ್ವೆಸ್ಟ್ಮೆಂಟ್ ಕೂಡ ಇದಕ್ಕೆ ಬೇಡ. ಯಾಕೆ ಟೆನ್ಷನ್, ನಾನು ಹೇಗೆ ಸಪ್ಲೈ ಮಾಡಬೇಕು, ಅದು ಇದು ಇದು ಯಾವುದನ್ನು ನೀವು ಯೋಚನೆ ಮಾಡಬೇಡಿ. ಕಣ್ಣು ಮುಚ್ಕೊಂಡು ಯಾರು ಬೇಕಾದರೂ ಈ ಬಿಸ್ನೆಸ್ನ ಶುರು ಮಾಡ್ಬೋದು. ಸೊ ಈ ಬಿಸ್ನೆಸ್ ಯಾವುದು ಏನು ಅಂತ ಗೊತ್ತಾಗಬೇಕು ಅಂತಂದರೆ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೀವು ನೋಡಲೇಬೇಕು. ಅದಕ್ಕೂ ಮುಂಚೆ ನೀವು ನಮ್ಮ ಯೂಟ್ಯೂಬ್ ಚಾನೆಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಖಂಡಿತವಾಗ್ಲೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ, ಹಾಗೆ ಬೆಲ್ ಐಕನ್ ಒತ್ತೋದನ್ನ ಮರಿಬೇಡಿ. ಯಾಕಂದ್ರೆ ನಮ್ಮ ಹೊಸ ವಿಡಿಯೋ ಬಂದ ತಕ್ಷಣ ಮೊದಲು ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಸೊ ಫ್ರೆಂಡ್ಸ್, ವೆಲ್ಕಮ್ ಟು ಫ್ರೀಡಮ್ ಬಿಸ್ನೆಸ್ ಕನ್ನಡ ಯೂಟ್ಯೂಬ್ ಚಾನೆಲ್. ನಾನು ನಿಮ್ಮ ಸೋನು. ನಾನು ಇವತ್ತು ಹೇಳಕ್ ಹೊರಟಿರೋ ಬಿಸ್ನೆಸ್ ಅಫ್ಕೋರ್ಸ್ ಇವತ್ತು ಬಹಳ ಟ್ರೆಂಡಿಂಗ್ ಅಲ್ಲಿದೆ, ಆದ್ರೆ ಇದಕ್ಕೆ ಯಾರು ಕಾಂಪಿಟೇಟರ್ಸ್ ಇಲ್ಲದೆ ಇರೋ ಕಾರಣ ನೀವು ಈ ಬಿಸ್ನೆಸ್ನ ಶುರು ಮಾಡಿದ್ರೆ ಖಂಡಿತವಾಗ್ಲೂ ನಿಮ್ಮ ಏರಿಯಾದಲ್ಲಿ ಅಥವಾ ನಿಮ್ಮ ಊರಲ್ಲಿ ನೀವೇ ಕಿಂಗ್ ಆಗ್ಬೋದು. ಸೊ ಈ ಬಿಸ್ನೆಸ್ ಯಾವುದು? ಅಫ್ಕೋರ್ಸ್ ಟೀ ಶರ್ಟ್ ಪ್ರಿಂಟಿಂಗ್ ಮೆಷಿನ್. ಅಂದ್ರೆ ಈ ಟೀ ಶರ್ಟ್ ಪ್ರಿಂಟಿಂಗ್ ಮೆಷಿನ್ ಒಂದು 15,000 ನಮಗೆ ಸಿಗುತ್ತೆ. ಸ್ಟಾರ್ಟಿಂಗ್ ರೇಂಜ್ ಬಂದು 15,000. ಅದಾದ್ಮೇಲೆ ನೀವು ಹೇಗೆ ರಬ್ಬರ್ ಪ್ರಿಂಟ್ ಬೇಕಾ ಅಥವಾ ಬೇರೆ ಎಲ್ಲ ರೀತಿಯಾದ ಪ್ರಿಂಟ್ಸ್ ಬರುತ್ತೆ, ಯಾವ ಲೆವೆಲ್ಗೆ ಹೋಗ್ತಿರೋ ಆ ಲೆವೆಲ್ಗೆ ನೀವು ಹಣವನ್ನ ಖರ್ಚು ಮಾಡ್ಬೇಕಾಗತ್ತೆ. ಆದ್ರೆ ಬೇಸಿಕ್ ನಮ್ಗೆ 15,000 ಖಂಡಿತವಾಗ್ಲೂ ಸಿಗುತ್ತೆ. ಸೊ ಈ ಪ್ರಿಂಟಿಂಗ್ ಮೆಷಿನ್ ಅನ್ನ ಹೇಗೆ ಯೂಸ್ ಮಾಡೋದು? ಅಫ್ಕೋರ್ಸ್ ಇತ್ತೀಚೆಗೆ ನೀವು ಈ ಪ್ಲೇನ್ ಟೀ ಶರ್ಟ್ಸ್ನ ನೋಡ್ತಾ ಇರ್ತೀರ. ಪ್ಲೇನ್ ಟೀ ಶರ್ಟ್ಸ್ ಯಾರು ಹಾಕೋದಕ್ಕೆ ಬಯಸ್ತಾರೆ ಹೇಳಿ? ಪ್ರತಿಯೊಬ್ಬರಿಗೂ ಏನಾದರೂ ಒಂದು ಡಿಸೈನ್ ಬೇಕು, ಅಥವಾ ಒಂದು ಕಸ್ಟಮೈಸ್ಡ್ ಕಿಂಗ್ ಕ್ವೀನ್ ಅಥವಾ ಬೇರೆ ಯಾವುದಾದ್ರೂ ಒಂದು ಪ್ಯಾಟರ್ನ್ಸ್ ಬೇಕು, ಮಕ್ಕಳಿಗಾಯ್ತು ಅಂತಂದ್ರೆ ಕಾರ್ಟೂನ್ಸ್ ಬೇಕು, ಈ ತರ ಪ್ರಿಂಟ್ಸ್ ಅನ್ನ ಹುಡುಕ್ತಾರೆ. ಸೊ ಈ ಪ್ರಿಂಟ್ಸ್ ಅನ್ನ ಯಾವುದೋ ಒಂದು ಬ್ರ್ಯಾಂಡ್ ಮಾಡುತ್ತೆ ಹಾಗೆ ಹೀಗೆ ಅಂತ ನೀವು ಅನ್ಕೊಂಡಿದ್ರೆ ಖಂಡಿತವಾಗ್ಲೂ ಇಲ್ಲ. ನೀವು ನಿಮ್ಮ ಮನೆಯಿಂದಾನೇ ಟೆಂಡರ್ ತಗೊಂಡು ಮಾಡ್ಬೋದು. ಅಂದ್ರೆ ನೀವು ಈ ಮೆಷಿನ್ನ ತರ್ತೀರಾ ಅಂತ ಅನ್ಕೊಳ್ಳಿ, ತರಬೇಕಾದ್ರೆ ಆ ಮೆಷಿನ್ ಎಲ್ಲಿ ಕೊಂಡ್ಕೊಂಡಿರ್ತೀರೋ ಅವರು ಖಂಡಿತ ಅದರ ಯೂಸೇಜ್ ಹೇಗೆ ಅನ್ನೋದನ್ನ ನಿಮ್ಗೆ ಹೇಳ್ಕೊಡ್ತಾರೆ. ಜೊತೆಲಿ ನಿಮ್ಗೆ ಕಂಪ್ಯೂಟರ್ ಡಿಸೈನಿಂಗ್ ಗೊತ್ತಿದ್ರೆ ಸಾಕು, ಅಥವಾ ಕಂಪ್ಯೂಟರ್ ಅಲ್ಲಿ ಆ ಡಿಸೈನ್ನ ಡೌನ್ಲೋಡ್ ಮಾಡ್ಕೊಳಕ್ ಬಂದ್ರೆ ಸಾಕು, ಯಾವ ಸಿಸ್ಟಮ್ ಅಲ್ಲಿ ನೀವು ಒಂದು ಕಂಪ್ಯೂಟರ್ ಅಲ್ಲಿ ಡಿಸೈನ್ನ ಡೌನ್ಲೋಡ್ ಮಾಡ್ಕೊಳ್ತೀರಾ, ಆ ಡಿಸೈನ್ನ ಪ್ರಿಂಟಿಂಗ್ ಆಪ್ಷನ್ ಕೊಟ್ಟು ಆ ಪ್ರಿಂಟಿಂಗ್ ಪ್ರೆಸ್ ಮೆಷಿನ್ ಕೆಳಗಡೆ ಈ ಒಂದು ಟೀ ಶರ್ಟ್ನ ಇಟ್ಟರೆ ಖಂಡಿತವಾಗ್ಲೂ ಸೇಮ್ ಡಿಸೈನ್ ಅಲ್ಲಿ ಪ್ರಿಂಟ್ ಆಗತ್ತೆ. ಸೊ ಇಲ್ಲಿ ನೀವು ಏನ್ ಮಾಡ್ಬೋದು, ಎರಡು ಆಪ್ಷನ್ ಇದೆ. ಒಂದು, ಯಾವ ಅಂಗಡಿಲಿ ಅಥವಾ ಫ್ಯಾಕ್ಟ್ರಿಲಿ ಪ್ಲೇನ್ ಟೀ ಶರ್ಟ್ ಸಿಗುತ್ತೆ, ಅವ್ರ ಹತ್ರ ಹೋಗಿ ನೀವು ಒಂದು ಕಾಂಟ್ರಾಕ್ಟ್ ಅಥವಾ ಟೆಂಡರ್ ಮಾಡಿಕೊಂಡು ಆ ಪ್ಲೇನ್ ಟೀ ಶರ್ಟ್ಸ್ನ ತಂದು ಒಂದಷ್ಟು ಟ್ರೆಂಡಿಂಗ್ ಡಿಸೈನ್ಸ್, ಅಂದರೆ ಸೀಸನ್ ವೈಸು ಇರುತ್ತೆ, ಫೆಬ್ರವರಿ ಬಂದರೆ ಕಪಲ್ಸಿಗೆ ಅಂತ ಕೆಲವೊಂದು ಟೀ ಶರ್ಟ್ಸ್ ಬರುತ್ತೆ, ಅಥವಾ ಆ ಒಂದು ಪ್ಯಾಂಟ್ಸು ಕೂಡ ಆ ಟೈಮಲ್ಲಿ ಬರುತ್ತೆ. ಸೊ ಆ ಸೀಸನ್ಗೆ ತಕ್ಕಂಗೆ ನೀವು ಆ ಟೀ ಶರ್ಟಲ್ಲಿ ಪ್ರಿಂಟ್ ಮಾಡಿ ಖಂಡಿತವಾಗ್ಲೂ ಆ ಶಾಪ್ ಕೀಪರಿಗೆ ಕೊಟ್ಟರೆ ಪರ್ ಟೀ ಶರ್ಟ್ ನಿಮಗೆ ಪ್ರಿಂಟ್ ಮಾಡೋದಕ್ಕೆ ಖರ್ಚಾಗುವಂಥ ಹಣ ಕೇವಲ 5-7 ರೂಪಾಯಿ. ಆದರೆ ನೀವು ಎಷ್ಟು ಹಣವನ್ನು ಸಂಪಾದಿಸ್ಬೋದು ಗೊತ್ತಾ? 100 ರೂಪಾಯಿ ಮಿನಿಮಮ್ ಒಂದು ಟೀ ಶರ್ಟ್ ಪ್ರಿಂಟಿಂಗ್ಗೆ ನಿಮಗೆ ಸಿಗುತ್ತೆ, ಅದು ಹೋಲ್ಸೇಲಲ್ಲಿ. ಅಪ್ಪಿ ತಪ್ಪಿ ಏನಾದರೂ ನಿಮಗೆ ಇನ್ನೂ ಸ್ವಲ್ಪ ಇ ಕಾಮರ್ಸ್ ಗೊತ್ತಿದ್ದು ಅಥವಾ ಈ ಆನ್ಲೈನಲ್ಲಿ ನಾವು ಹೇಗೆ ಯೂಸೇಜ್ ಮಾಡ್ತೀವಿ ಅಂತ ಗೊತ್ತಿತ್ತು ಅಂತಂದರೆ ಖಂಡಿತವಾಗ್ಲೂ ನೀವು ಕಸ್ಟಮೈಸ್ ಪ್ರಿಂಟಿಂಗ್ ಮಾಡಿ ಇನ್ನೂ ಹೆಚ್ಚು ಹಣವನ್ನು ಗಳಿಸ್ಬೋದು. ಸೊ ಒಂದು ಎಕ್ಸಾಂಪಲ್ಗೆ ನೀವು ದಿನಕ್ಕೆ ಒಂದು 200 ಅಥವಾ 300 ಟೀ ಶರ್ಟ್ಸ್ಗೆ ಪ್ರಿಂಟ್ ಮಾಡ್ತು ಅಂತಂದರೆ ಜಸ್ಟ್ ಇಮ್ಯಾಜಿನ್ ಎಷ್ಟು ಹಣವನ್ನು ಮಾಡ್ತೀರಾ ಅಂತ. ದಿನ ನನಗಿಷ್ಟು ಸಿಗಲ್ಲ, ಸೊ ಓಕೆ ಒಂದು 20 ಟೀ ಶರ್ಟ್ ನಾನು ದಿನ ಮಾಡ್ತೀನಿ ಅಂತ ಅಂದ್ಕೊಂಡ್ರು, ತಿಂಗಳಿಗೆ 135,000 ಗ್ಯಾರಂಟಿ ನಿಮಗೆ ಸಿಗುತ್ತೆ. ಅದು ನೀವೆಲ್ಲೂ ಹೋಗೋ ಹಾಗಿಲ್ಲ, ಯಾರ ಹತ್ರನೂ ಕೆಲಸ ಮಾಡೋ ಹಾಗಿಲ್ಲ, ಯಾಕೆ ಇಷ್ಟು ಏನು ಯಾವುದೇ ಆದಂತಹ ಅಭ್ಯಂತರ ಅಡಚಣೆಗಳು ಖಂಡಿತವಾಗ್ಲೂ ಇರೋದಿಲ್ಲ. ನೀವು ನಿಮ್ಮ ಮನೆಯಲ್ಲಿ ಕೂತು ನಿಮ್ಮ ಟೈಮ್ ಪ್ರಕಾರ ಆರಾಮಾಗಿ ಈ ಕೆಲಸವನ್ನು ಶುರು ಮಾಡ್ಬೋದು. ಸೊ ಫ್ರೆಂಡ್ಸ್, ಈ ಒಂದು ಬಿಸ್ನೆಸ್ ಬಂದು ಬಹಳ ಡಿಮ್ಯಾಂಡಲ್ಲಿದೆ, ಆದರೆ ಇದರ ಬಗ್ಗೆ ಯಾರಿಗೂ ಗೊತ್ತಿಲ್ಲದೆ ಇರೋಂಥ ಕಾರಣ ಖಂಡಿತವಾಗ್ಲೂ ಯಾರು ಇದನ್ನು ಮಾಡ್ತಾ ಇಲ್ಲ. ಅಂದರೆ 100ರಲ್ಲಿ 1 ಮಾಡ್ತಾ ಇದ್ದಾರೆ. ಸೊ ಅವರು ಆ ಸಪ್ಲೈನ ಕೂಡ ಪೂರ್ತಿ ಮಾಡೋದಕ್ಕೆ ಆಗ್ತಾ ಇಲ್ಲ, ಹಾಗಾಗಿ ರೇಟ್ಸ್ ಕೂಡ ಜಾಸ್ತಿ ಸಿಗ್ತಾ ಇದೆ. ಜೊತೆಗೆ ನಾವು ಸ್ಟ್ಯಾಂಡರ್ಡ್ ವರ್ಷನ್ಸ್ಗೆ ಹೋಯ್ತು ಅಂತಂದ್ರೆ ನಮಗೆ ರಬ್ಬರ್ ಪ್ರಿಂಟ್ ಅಂತ ಸಿಗುತ್ತೆ. ಕೇಳಿರ್ಬೇಕಲ್ವಾ, ಒಂದು ಟೀ ಶರ್ಟ್ ತಗೊಳ್ಬೇಕಾದ್ರೆ ಯಾಕೆ ಸರ್ ಇದಿಷ್ಟೊಂದು ಕಾಸ್ಟ್ಲಿ ಪ್ಲೇನ್ ಟೀ ಶರ್ಟ್ ಒಂದು ಡಿಸೈನ್ ಇದೆ ಅಲ್ವಾ ಅಂದ್ರೆ ಇದು ರಬ್ಬರ್ ಪ್ರಿಂಟ್ ಅಂತ ಹೇಳ್ತಾರೆ. ಸೊ ನಿಮ್ಗೆ ಈ ರಬ್ಬರ್ ಪ್ರಿಂಟ್ ಮೆಷಿನ್ ಸಹ ಸಿಗುತ್ತೆ, ಇದೊಂದು 5,000 ಅಫ್ಕೋರ್ಸ್ ಎಕ್ಸ್ಟ್ರಾ ಆದ್ರೆ ಆಗುತ್ತೆ. ಅದಕ್ಕೆ ಅಂತ ಒಂದು ಪ್ರೊಸೀಜರ್ ಇದೆ. ಆ ಪ್ರೊಸೀಜರ್ ಏನು ಅಂತಂದ್ರೆ, ನೀವು ಆ ಡಿಸೈನ್ನ ಸೆಲೆಕ್ಟ್ ಮಾಡಿಕೊಂಡು ಒಂದು ಪೇಪರ್ ಮೇಲೆ ಅದನ್ನು ಪ್ರಿಂಟ್ ತಗೊಳ್ಬೇಕಾಗತ್ತೆ. ನಂತರ ಅದನ್ನು ಹೀಟ್ರಲ್ಲಿ ಹಾಕಿ ಅದರ ನಂತರ ನಾವು ಟೀ ಶರ್ಟ್ಗೆ ಅದನ್ನು ಪ್ರಿಂಟಿಂಗ್ಗೆ ಕೊಡಬೇಕಾಗತ್ತೆ. ಸೊ ಪ್ರತಿಯೊಂದು ಪ್ರೋಸೆಸ್ನ ನೀವು ಆ ಮೆಷಿನ್ ತಗೊಳ್ಬೇಕಾದ್ರೆ ಆ ಮೆಷಿನನ್ನು ಹೇಗೆ ಯೂಸ್ ಮಾಡ್ಬೋದು,
ಅಥವಾ ಅಲ್ಲಿ ಏನೇನೆಲ್ಲ ಆಪ್ಷನ್ಸ್ ಇದೆ ಅನ್ನೋದನ್ನ ಖಂಡಿತ ಹೇಳ್ಕೊಡ್ತಾರೆ. ಹಾಗೆ ಈ ಮೆಷಿನ್ ಅಲ್ಲಿ ಎರಡು ರೀತಿಯಾದ ಮೆಷಿನ್ಸ್ ಇದೆ, ಒಂದು ಆಟೋ ಮೆಷಿನ್ ಇದೆ, ಒಂದು ಮ್ಯಾನುವಲ್ ಇದೆ. ಸೊ ಮ್ಯಾನುವಲ್ ಅಂತಂದ್ರೆ ಪ್ರತಿಯೊಂದು ಕೆಲಸನ ನೀವೇ ಮಾಡ್ಬೇಕಾಗತ್ತೆ. ಆಟೋಮೆಟಿಕಲಿ ಮೆಷಿನ್ ತಾನಾಗಿ ತನ್ನ ಕೆಲಸವನ್ನ ಮಾಡುತ್ತೆ. ನೀವು ಕೇವಲ ಆ ಸೆಟ್ಟಿಂಗ್ಸ್ ಇಂದ ಕರೆಕ್ಟ್ ಆಗಿ ಹಾಕಿದ್ರೆ ಸಾಕು, ನಿಮ್ಮ ಟೀ ಶರ್ಟ್ ಪ್ರಿಂಟ್ ಆಗಿ ರೆಡಿ ಇರುತ್ತೆ. ಸೊ ಫ್ರೆಂಡ್ಸ್, ನೀವು ಅಕ್ಕಪಕ್ಕದಲ್ಲಿ ನೋಡ್ತೀರಾ ಅಥವಾ ಮಾಲ್ಸ್ ಅಲ್ಲಿ ನೋಡ್ತೀರಾ ಅಥವಾ ಶಾಪ್ಸ್ ಅಲ್ಲಿ ನೋಡ್ತೀರಾ, ಪ್ರತಿಯೊಂದು ಕಡೆ ಈ ಪ್ರಿಂಟಿಂಗ್ ಡಿಸೈನ್ ತುಂಬಾ ಟ್ರೆಂಡಿಂಗ್ ಅಲ್ಲಿ ಇದೆ. ಅಂದ್ರೆ ಯಾವುದೋ ಒಂದು ಹಬ್ಬ ಬಂತು ಅಂತಂದ್ರೆ ಒಂದಷ್ಟು ಆ ಫೆಸ್ಟಿವಲ್ ತಕ್ಕಂತೆ ಪ್ರಿಂಟಿಂಗ್ಸ್ ಇರುತ್ತೆ. ಅದನ್ನ ಬಿಟ್ಟು ಅದ್ರ ಕೆಲವು ಸೇಯಿಂಗ್ಸ್ ಪ್ರಿಂಟಿಂಗ್ಸ್ ಬರುತ್ತೆ, ಬ್ರ್ಯಾಂಡ್ನವರು ಅದನ್ನ ಮಾಡ್ತಾ ಇದಾರೆ. ಸೊ ನೀವು ಇದನ್ನ ಸ್ಪೆಷಲ್ ಆಗಿ ಟೆಂಡರ್ ತಗೊಂಡು ಮಾಡ್ಬೋದು, ಇಲ್ಲ ನೀವು ನಿಮ್ಮದೇ ಆದ ಒಂದು ಬ್ರ್ಯಾಂಡ್ ಅನ್ನ ಶುರು ಮಾಡ್ತೀನಿ ಅಂತಂದ್ರೆ ಮತ್ತೊಂದು ಸೂಪರ್ ಐಡಿಯಾ ಇದೆ. ಅದೇನು ಅಂತಂದ್ರೆ, ಯಾವ ಫ್ಯಾಕ್ಟ್ರಿ ಅಥವಾ ಯಾವ ಒಂದು ಹೋಲ್ಸೇಲ್ ಜಾಗದಲ್ಲಿ ನಿಮಗೆ ಪ್ಲೇನ್ ಟೀ ಶರ್ಟ್ ಸಿಗುತ್ತೋ ಅದನ್ನ ನೋಡ್ಕೊಳ್ಳಿ. ಒಂದು ಪ್ಲೇನ್ ಟೀ ಶರ್ಟ್ ಬಹುಶಃ ನಿಮ್ಗೆ 80-90 ರೂಪಾಯಿಗೆ ಖಂಡಿತವಾಗ್ಲೂ ಸಿಗುತ್ತೆ. ಆ ಟೀ ಶರ್ಟ್ ನ ತಂದು ಒಂದಷ್ಟು ಟ್ರೆಂಡಿಂಗ್ ಡಿಸೈನ್ಸ್ ನ ಪ್ರಿಂಟ್ ಮಾಡಿ ನೀವೇ ನಿಮ್ಮ ಒಂದು ಐಟಮ್ಸ್ ನ ಖಂಡಿತವಾಗ್ಲೂ ಅಕ್ಕಪಕ್ಕದಲ್ಲಿರೋ ಬಟ್ಟೆ ಅಂಗಡಿಗಾಗ್ಲಿ ಅಥವಾ ಮಾಲ್ಸ್ಗಾಗ್ಲಿ ಎಲ್ಲ ಕಡೆ ಕೊಡ್ಬೋದು. ಒಳ್ಳೆ ಟ್ರೆಂಡಿಂಗ್ ಅಲ್ಲಿ ಇತ್ತು ಅಂತಂದ್ರೆ ಡಿಸೈನ್ಸ್ ಖಂಡಿತವಾಗ್ಲೂ ಫಾಸ್ಟ್ ಮೂವಿಂಗ್ ಪ್ರಾಡಕ್ಟ್ ಆಯ್ತು ಅಂತಂದ್ರೆ ನಿಮ್ಗೆ ಇನ್ನಷ್ಟು ಆರ್ಡರ್ಸ್ ಸಿಗುತ್ತೆ. ಸೊ ಆರ್ಡರ್ಸ್ ಮೂಲಕ ನೀವು ಇನ್ನೂ ಹೆಚ್ಚಾಗಿ ಸಂಪಾದನೆ ಮಾಡ್ಬೋದು. ಜೊತೆಲಿ ನೀವಿಲ್ಲಿ ಒಂದು ಯೋಚನೆ ಮಾಡ್ಬೇಕಾಗಿರೋದಿಷ್ಟೇ, ನಿಮ್ಮ ಆ ಡಿಸೈನ್ಸ್ ಅಷ್ಟು ಅದ್ಭುತವಾಗಿರ್ಬೇಕು, ನಿಮ್ಮ ಆ ಪ್ರಿಂಟ್ ಅಷ್ಟು ಅಟ್ರಾಕ್ಟಿವ್ ಆಗಿರ್ಬೇಕು. ಅಂದ್ರೆ ಅಲ್ಲಿ ಯೂಸ್ ಆಗುವಂತ ಕಲರ್ಸ್ ಆಗ್ಲಿ ಆ ಡಿಸೈನ್ ಆಗ್ಲಿ ಕಸ್ಟಮರ್ಸ್ ನ ಆಕರ್ಷಿಸಬೇಕು. ಸೊ ಇದು ಒಂದನ್ನ ನೀವು ಗಮನದಲ್ಲಿ ಇಟ್ಕೊಂಡ್ರೆ ಕೇವಲ 15,000 ಇನ್ವೆಸ್ಟ್ಮೆಂಟ್ ಇಂದ ಯಾರು ಬೇಕಾದ್ರೂ ಈ ಬಿಸ್ನೆಸ್ ನ ಶುರು ಮಾಡ್ಬೋದು. ಸ್ಟೂಡೆಂಟ್ಸ್ ಆಗಿರ್ಬೋದು, ಹೌಸ್ ವೈಫ್ ಆಗಿರ್ಬೋದು, ಅಥವಾ ಈಗಾಗಲೇ ಒಂದು ಬಿಸ್ನೆಸ್ ಯಾವ್ದೋ ಮಾಡ್ತಿದ್ದೀರಾ ಅಂತಂದ್ರೆ ಫ್ರೀ ಟೈಮ್ ಅಲ್ಲಿ ನೀವು ಇದನ್ನ ಮಾಡ್ಬೋದು, ಕೇವಲ ವೀಕೆಂಡ್ಸ್ ನ ಈ ಕೆಲಸಕ್ಕೋಸ್ಕರ ಇಟ್ಕೋಬಹುದು. ಸೊ ಈ ಒಂದು ಅದ್ಭುತವಾದ ಐಡಿಯಾ ಖಂಡಿತವಾಗ್ಲೂ ನಿಮ್ಗೆ ಹೆಲ್ಪ್ ಆಗುತ್ತೆ. ಜೊತೆಲಿ ನೀವೇನಾದ್ರೂ ಇ ಕಾಮರ್ಸ್ ಅಲ್ಲಿ ಸೂಪರ್ ಸ್ಟ್ರಾಂಗ್ ಆಗಿದ್ದೀರಾ ಅಂತಂದ್ರೆ ನಿಮ್ಮ ಈ ಒಂದು ಬಟ್ಟೆಗಳನ್ನ ಖಂಡಿತವಾಗ್ಲೂ ನೀವು ಆನ್ಲೈನ್ಗೂ ಕೂಡ ಮಾರಾಟ ಮಾಡ್ಬೋದು. ಅಮೆಜಾನ್ ಆಗಿರ್ಲಿ, ಫ್ಲಿಪ್ಕಾರ್ಟ್ ಆಗಿರ್ಲಿ, ಪ್ರತಿಯೊಂದು ಕಡೆ ನಿಮ್ಮ ಈ ಬ್ರ್ಯಾಂಡ್ ಅನ್ನ ನೀವು ಖಂಡಿತವಾಗ್ಲೂ ಹರಡ್ಬೋದು. ಸೊ ಫ್ರೆಂಡ್ಸ್, ಇವತ್ತಿನ ಈ ಒಂದು ವಿಡಿಯೋ ಬಂದು ಟೀ ಶರ್ಟ್ ಮೇಲೆ ನಾವು ಮಾಡುವಂತಹ ಪ್ರಿಂಟ್ಸ್ ಆಗಿತ್ತು. ಸೊ ಟೀ ಶರ್ಟ್ ಪ್ರಿಂಟಿಂಗ್ ಮೆಷಿನ್ ಬಗ್ಗೆ ಮಾತಾಡಿದ್ವಿ. ಕೇವಲ 15,000 ನೀವು ಇನ್ವೆಸ್ಟ್ ಮಾಡ್ತು ಅಂತಂದ್ರೆ ಖಂಡಿತವಾಗ್ಲೂ ನಿಮ್ಮ ಲೈಫ್ ಸೆಟ್ಲ್ ಆಗುತ್ತೆ. ಸೊ ಯಾರ ಹತ್ರ ಹಣ ಇದೆಯೋ ಖಂಡಿತವಾಗ್ಲೂ ಫಸ್ಟ್ ಈ ಬಿಸ್ನೆಸ್ ನ ಶುರು ಮಾಡಿ. ಇಂಟ್ರೆಸ್ಟಿಂಗ್ ಆಗಿದೆ, ಇಲ್ಲ ನನಗೆ ಬೇರೆ ಬಿಸ್ನೆಸ್ ಬೇಕು ಅಂತಂದ್ರೆ ಖಂಡಿತವಾಗ್ಲೂ ಮುಂದಿನ ಮತ್ತೊಂದು ವಿಡಿಯೋದಲ್ಲಿ ಮತ್ತೊಂದು ಟಾಪಿಕ್ ಇಂದ ತರ್ತೀನಿ. ಆದ್ರೆ ಇವತ್ತಿನ ಈ ವಿಡಿಯೋ ನಿಮಗಲ್ದೆ ಇದ್ರು ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು, ಯಾಕಂದ್ರೆ ಲೋ ಇನ್ವೆಸ್ಟ್ಮೆಂಟ್ ಅಲ್ಲಿ ಟ್ರೆಂಡಿಂಗ್ ಆಗಿರುವಂತಹ ಸಬ್ಜೆಕ್ಟ್ ಸಿಗೋದು ನಮಗೆ ಬಹಳ ಕಷ್ಟ. ಸೊ ಫ್ರೆಂಡ್ಸ್, ಖಂಡಿತವಾಗ್ಲೂ ಈ ವಿಡಿಯೋನ ಶೇರ್ ಮಾಡಿ, ಯಾಕಂದ್ರೆ ನೀವು ಶೇರ್ ಮಾಡಿದ್ರೆ ನಿಮ್ಮ ಫ್ರೆಂಡ್ಗೆ ಖಂಡಿತ ಹೆಲ್ಪ್ ಆಗುತ್ತೆ. ಮುಂದೊಂದು ದಿನ ನಿಮ್ಗೋಸ್ಕರ ಅವರು ಕಸ್ಟಮೈಸ್ಡ್ ಆಗಿ ಖಂಡಿತವಾಗ್ಲೂ ಒಂದು ಟೀ ಶರ್ಟ್ ನ ಪ್ರಿಂಟ್ ಮಾಡ್ಕೊಡ್ಬೋದು. ಹಾಗೆ ಈ ಪ್ರಿಂಟಿಂಗ್ ಕೇವಲ ಟೀ ಶರ್ಟ್ ಅಲ್ಲ, ಶರ್ಟ್ಸ್ ಯಾವ ಬಟ್ಟೆ ಮೇಲೆ ಬೇಕಾದ್ರೂ ಮಾಡ್ಬೋದು. ಸೊ ಖಂಡಿತವಾಗ್ಲೂ ಇದು 12 ತಿಂಗಳು ಅಂದ್ರೆ ವರ್ಷ ಪೂರ್ತಿ ಟ್ರೆಂಡಿಂಗ್ ಅಲ್ಲಿ ಇರುತ್ತೆ, ಯಾವತ್ತೂ ಈ ಬಿಸ್ನೆಸ್ ಸೋಲನ್ನ ಕಾಣೋದಿಲ್ಲ. ಸೊ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಕಂಟೆಂಟ್ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ನಗ್ನಗ್ತಾ ಆರಾಮಾಗಿರಿ. ಆದ್ರೆ ಅದಕ್ಕೂ ಮೊದಲು ನೀವು ನಮ್ಮ ಫ್ರೀಡಮ್ ಆಪ್ನ ಡೌನ್ಲೋಡ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಖಂಡಿತವಾಗ್ಲೂ ಡೌನ್ಲೋಡ್ ಮಾಡ್ಕೊಳ್ಳಿ. ಯಾಕಂದ್ರೆ ಅದರಲ್ಲಿ 820 ಹೆಚ್ಚು ಕೋರ್ಸ್ಗಳಿದೆ. ಪ್ರತಿಯೊಂದು ಕೋರ್ಸ್ ಬಂದು ಫಾರ್ಮಿಂಗ್ ಆಗಿರ್ಬೋದು, ಬಿಸ್ನೆಸ್ ಆಗಿರ್ಬೋದು, ಅಥವಾ ಫಿನಾನ್ಸ್ಗೆ ಸಂಬಂಧಪಟ್ಟ ಆಗಿದೆ. ಈ ಮೂರು ನಮ್ಮ ಲೈಫ್ ಅಲ್ಲಿ ಬಹಳ ಇಂಪಾರ್ಟೆಂಟ್ ಆಗಿರೋ ಅಂಶ ಅಂತ ಹೇಳ್ತಾ ನಾನು ನಿಮ್ಮ ಸೋನು ಹೋಗ್ಬರ್ತೀನಿ. ನಮಸ್ತೆ.